ಇದೇನ್ ಮಾಡ್ದೆ ಅನಿರುದ್ಧ? ಶ್ರೀರಾಧಾ, ಈ ಹಣ್ಣು ನಿಮ್ಮೇಲ್ ಬೀಳ್ತಾ ಇತ್ತು, ಅದಕ್ಕೆ ನನ್ ಬಾಣದಿಂದ ಅದ್ರ ದಿಕ್ಕನ್ನೇ ಬದಲಾಯಿಸಿದೆ. ಅರಿವಾ, ನೀನು ಗಾಳಿಲೆ ಗುರಿ ಇಟ್ಟಿಯಾ? ತುಂಬಾನೇ ಒಳ್ಳೆ ಧನುರ್ಧಾರಿ ಆಗಿದ್ಯಾ ನೀನು. ಹಾ, ಆಚಾರ್ಯರು ನನ್ನನ್ನ ಧನುರ್ವಿದ್ಯೆಯಲ್ಲಿ ತೇರ್ಗಡೆ ಮಾಡಿದರೆ. ನಿಜನ? ಶ್ರೀರಾಧಾ, ಬೇಗ ಬನ್ನಿ, ನೀವಿಬ್ಬರೂ ಬನ್ನಿ. ನಿನಾದ ಮತ್ತು ಉನ್ಮುಖ ಏನ್ ಮಾಡ್ತಿದ್ದಾರೆ ಅಂತ. ಸೋಲ್ ಒಪ್ಕೋ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನೀನೇ ಸೋಲೋದು. ಇವರು ಮಲ್ಲಯುದ್ಧ ಮಾಡ್ತಿದ್ದಾರೆ. ಹಾ, ಇವರಿಬ್ಬರಷ್ಟು ಶಕ್ತಿಶಾಲಿಗಳು ಯಾರು ಇಲ್ಲ, ಅದಕ್ಕೆ ಆಚಾರ್ಯರು ಇವರಿಬ್ಬರನ್ನ ಮಲ್ಲಯುದ್ಧಕ್ಕೆ ಬಿಟ್ಟಿದ್ದಾರೆ. ಒಂದೇ ರೀತಿಯಾಗಿ ಹೋರಾಡ್ತಾ ಇದ್ದಾರೆ, ಆದ್ರೆ ಯಾರು ಸೋಲ್ತಾನೆ ಇಲ್ಲ. ಮಕ್ಕಳು ನಿಜವಾಗ್ಲೂ ದೊಡ್ಡವರಾಗಿದ್ದಾರೆ. ನಿಲ್ಸಿ, ಇಲ್ಲಿಗೆ ಸಾಕು. ಇನ್ನೊಂದ್ ಸ್ವಲ್ಪ ಸಮಯ ಸಿಕ್ಕಿದ್ರೆ ಸೋಲಿಸ್ಬಿಡ್ತಿದ್ದೇವನ್ನ. ಅದು ಸಮಯ ಬಂದಾಗ ಗೊತ್ತಾಗತ್ತೆ ಯಾರು ಸೋಲೋದು ಅಂತ. ನನ್ನ ಪ್ರಿಯ ಶಿಷ್ಯರೇ, ನಾನು ನಿಮ್ಮನ್ನ ಒಂದು ದಶಕದಿಂದ ನೋಡ್ತಾ ಇದ್ದೀನಿ. ನಿಜ ಏನು ಅಂದ್ರೆ, ಶಕ್ತಿ ಸಾಮರ್ಥ್ಯದಲ್ಲಿ ನೀವಿಬ್ರು ಸಮಾನರು, ಹಾಗೆ ನೀವಿಬ್ರು ಉತ್ತೀರ್ಣರಾಗಿದ್ದೀರಾ. ಒಳ್ಳೆಯದಾಗ್ಲಿ, ಆಯುಷ್ಮಾನ್ ಭವ. ಅತಿ ಉತ್ತಮ. ಅಂದಾಗೆ ಗುರುಗಳೇ ಸಾಂಬ ಎಲ್ಲಿದ್ದಾನೆ? ಸಾಂಬ, ಅವನ ಬಗ್ಗೆ ಏನೂ ಗೊತ್ತಾಗೋದೇ ಇಲ್ಲ. ಸದಾ ಎಲ್ಲಿ ಹೋಗಿರುತ್ತಾನೋ ಗೊತ್ತಾಗೋದಿಲ್ಲ. ಪ್ರಿಯ ಶಿಷ್ಯರೇ, ಇವತ್ತಿನ ದಿನ ಬಹಳ ವಿಶೇಷವಾದ ದಿನ. ಇವತ್ತು ಒಂದು ಅಪರೂಪದ ಮುಹೂರ್ತ ಇದೆ. 100 ವರ್ಷಕ್ಕೆ ಒಂದು ಬಾರಿ ಬರೋ ಅಂತಹ ಅಮಾವಾಸ್ಯೆ. ಇವತ್ತು ರಾತ್ರಿ ನಾರಾಯಣನ ಮಹಾಯಜ್ಞ ಆಗುತ್ತೆ. ಸಮಯ ಆಗ್ತಾ ಆಗ್ತಾ ಯಾಗ ಮಾಡಿ ಮುಗಿತಾ ಇದ್ದ ಹಾಗೆ ನಾರಾಯಣನ ಶಕ್ತಿ 3 ಪಟ್ಟು ಹೆಚ್ಚಾಗ್ಬಿಡುತ್ತೆ. ಆದರೆ ನಾಳಿನ ಬೆಳಗು ಎಷ್ಟೇ ಪ್ರಕಾಶಮಾನವಾಗಿರಲಿ, ಇವತ್ತಿನ ರಾತ್ರಿ ತುಂಬಾ ಭಯಾನಕ ಮತ್ತು ಗಾಢವಾಗಿರುತ್ತೆ. ಇವತ್ತಿನ ರಾತ್ರಿ ಅಸುರ ಶಕ್ತಿಗಳು ಆವರಿಸುತ್ತೆ ಈ ದೊಡ್ಡ ಪೂಜೆಯನ್ನ ವಿಘ್ನ ಮಾಡೋದಿಕ್ಕೆ. ನನ್ನ ಪ್ರಿಯ ಶಿಷ್ಯರೇ, ಇದನ್ನ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾವುದೇ ರೀತಿಯಾಗಿ ಈ ಮಹಾಯಾಗಕ್ಕೆ ವಿಘ್ನ ಆಗ್ಲೇಬಾರದು. ಅದಕ್ಕೆ ಇಂದು ಮೊದಲನೇ ಬಾರಿ ನಿಮಗೆ ದಿವ್ಯ ಶಕ್ತಿಗಳನ್ನ ಕೊಡ್ತಾ ಇದ್ದೀನಿ. ಎಂಥ ಶಕ್ತಿ ಅಂದ್ರೆ, ಈ ಮಾಯಾ ಶಕ್ತಿಗಳನ್ನ ಎದುರಿಸುವ ಅಂತದ್ದು. ಈಗ್ಲೂ ಬಂದಿಲ್ಲ. ಎಂಥ ಒಳ್ಳೆ ಅವಕಾಶ ವಿಶೇಷ ಶಕ್ತಿಗಳನ್ನು ಪಡೆಯೋಕೆ. ಎಲ್ಲಿದ್ದಾನ ಅವನು? ಗುರುಗಳೇ, ಇವತ್ತಿಗೂ ಸಾಂಬನ ಹೆಸರು ಕೇಳಿ ನೀವು ವಿಚಲಿತರಾಗ್ತೀರಾ? ಎಷ್ಟು ವರ್ಷ ಕಳೆದೋಯ್ತು, ಆದ್ರೆ ಇವತ್ತಿಗೂ ನಿಮ್ಗೆ ಸಾಂಬನ್ ಮೇಲೆ ನಂಬಿಕೆನೇ ಇಲ್ಲ. ಯಾಕೆ ಹಾಗೆ? ಯಾಕೆ ಅಂದ್ರೆ ಅವನು ನಂಬಿಕೆಗೆ ಅರ್ಹನೇ ಅಲ್ಲ. ರಾಧಾ ಅವನು ಯಾವಾಗ ಬೇಕಾದ್ರೂ ಯಾವ ಸಮಯದಲ್ಲಾದ್ರೂ ಏನ್ ಬೇಕಾದ್ರೂ ಮಾಡ್ತಾನೆ. ರಿಷಿವರ್ಯ, ನೀವ್ ನನ್ ಮೇಲೆ ವಿಶ್ವಾಸ ಇಡಿ, ನಾನೇ ಸ್ವತಃ ನಿಮಗ್ ಮಾತು ಕೊಡ್ತೀನಿ. ಸಾಂಬ ಯಾವತ್ತಿಗೂ ನಿಮ್ ವಿಶ್ವಾಸ ಮುರಿಯೋದಿಲ್ಲ. ನಾನು ಈ ಆಶ್ರಮದ ಗೌರವ ಎಂದಿಗೂ ಹಾಳಾಗೋಗ್ಬಿಡಲ್ಲ, ಹಾಗೆ ಕೃಷ್ಣನ ಹೆಸರು ಹಾಳಾಗೋಗ್ಬಿಡೋದಿಲ್ಲ. ನನ್ನ ಆಸೆನೂ ಅದೇ, ಸಾಂಬ ನಿನ್ನ ನಂಬಿಕೆಗೆ ತಕ್ಕ ಹಾಗೆ ನಡ್ಕೋಬೇಕು ಅನ್ನೋದು. ದ್ವಾರಕ, ಕೃಷ್ಣ ನೀವು ಹೇಗ್ ಬಯಸ್ತಿರೋ ಸಾಂಬ ಹಾಗೆ ಆಗ್ತಾನೆ. ಮಹಾನ್, ಪಾವನ ಶಕ್ತಿಗಳಿಂದ ಕೂಡಿದವನು. ನಾನೇ ಸ್ವಯಂ ಅವನ ಹತ್ರ ಮಾತಾಡ್ತೀನಿ. ಇವತ್ ರಾತ್ರಿನೇ ಅವನು ಮಹಾಯಾಗಕ್ಕೆ ಯಜ್ಞ ಸಾಮಗ್ರಿಯ ಆಹುತಿ ಕೊಡ್ತಾನೆ.
ಪ್ರತ್ಯಕ್ಷರಾಗಿ ಮಹಾಮಾಯಿಗಳ ಶಕ್ತಿಗಳೇ, ಇವತ್ತು ನನಗೆ ಸಂಪೂರ್ಣ ಶಕ್ತಿಗಳು ಬೇಕು. ಇವತ್ತಿನ ರಾತ್ರಿಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಇವತ್ತಿನ ರಾತ್ರಿಯ ಕತ್ಲು ಸಾಂದೀಪನಿ ಅಹಂಕಾರನ ಮುರಿದು ಹಾಕುತ್ತೆ. ಹಾಗೆ ನನ್ನ ತಾಯಿ ಬಳಿ ಪುನಃ ಕರ್ಕೊಂಡು ಹೋಗುತ್ತೆ. ಅಸುರ ಶಕ್ತಿಗಳು ಎಚ್ಚೆತ್ತುಕೊಂಡಿವೆ. ಇವನ್ನ ಯಾವಾಗ ಬೇಕಾದರೂ ಆಕ್ರಮಣ ಮಾಡಬಹುದು. ರಾಧಾ, ನಾವು ಆದಷ್ಟು ಬೇಗ ಯಾಗ ಪ್ರಾರಂಭ ಮಾಡಬೇಕು. ನೀನೇನೋ ಹೇಳ್ತಾ ಇದ್ದೆ ರಾಧಾ, ಆದ್ರೆ ನನಗೆ ಸಾಂಬನ್ ಮೇಲೆ ನಂಬಿಕೆ ಇಲ್ಲ. ಸಾಂಬ ಈ ಯಾಗದಲ್ಲಿ ನಮ್ ಜೊತೆ ಸೇರ್ಕೊಳ್ತಾನೆ ಅಂತ. ಇಲ್ಲ ಗುರುಗಳೇ, ನಾನ್ ಹುಡುಕ್ತೀನಿ ಅವನನ್ನ. ನಾನ್ ಖಂಡಿತ ಅವನನ್ನ ಯಾಗ ಕರ್ಕೊಂಡ್ ಬರ್ತೀನಿ. ಅಪ್ಪಣೆ ಕೊಡಿ. ಅನಿರುದ್ಧ, ಉನ್ಮುಖ, ನಿಷಾದ, ಬೇಗನೆ ಇಲ್ಲಿಗ್ ಬನ್ನಿ. ಹೇಳಿ ಆಚಾರ್ಯರೇ. ಏನ್ ಮಾಡ್ಬೇಕು ಆಚಾರ್ಯರೇ? ಪ್ರಿಯ ಶಿಷ್ಯರೇ, ನೀವು ಈ ಯಾಗ ಮತ್ತೆ ಆಶ್ರಮನ ರಕ್ಷಣೆ ಮಾಡಬೇಕು. ಅಸುರ ಶಕ್ತಿಗಳ ಆಕ್ರಮಣ ಯಾವ ಸಮಯದಲ್ಲಿ ಬೇಕಾದ್ರೂ ಆಗಬಹುದು. ನೆನಪಿರ್ಲಿ, ಈ ಯಾಗ ಪೂರ್ತಿ ಆಗೋದು ತುಂಬಾ ಅವಶ್ಯಕ. ಏನಾದ್ರೂ ಈ ಯಾಗ ಪೂರ್ತಿ ಆಗದೇ ಇದ್ರೆ ಬಹಳ ದೊಡ್ಡ ಅನರ್ಥ ಆಗಬಹುದು. ಮಕ್ಕಳೇ, ನಾವು ಸಂಪೂರ್ಣ ಪ್ರಯತ್ನ ಮಾಡ್ತೀವಿ. ನನಗೆ ಗೊತ್ತಾಗ್ತಿದೆ ಆಚಾರ್ಯ, ನೀವು ಯಾಗನ ಪ್ರಾರಂಭ ಮಾಡಿದಿರ. ಆದ್ರೆ ಈ ಯಾಗ ಯಾವತ್ತು ಪೂರ್ತಿ ಆಗಲ್ಲ, ಯಾವತ್ತು ಆಗೋದಿಲ್ಲ. ಸಾಂಬ ಚಿಕ್ಕಪ್ಪ ಇಲ್ಲೂ ಇಲ್ವಾ? ಕೃಷ್ಣ, ಇದೆಲ್ಲ ಏನಾಗ್ತಿದೆ? ಏನಾದ್ರೂ ದ್ವಾರಕ್ಕಾಗಿ ಆಪತ್ತು ಎದುರಾಗ್ತಿದ್ಯಾ? ಸಮಸ್ತ ಪ್ರಪಂಚಕ್ಕೆ ಆಪತ್ತು ಎದುರಾಗ್ತಾ ಇದೆ ಅಣ್ಣ. ಸಮಸ್ತ ಮಹಾಮಾಯಿ ಶಕ್ತಿಗಳು ಒಟ್ಟಾಗಿ ಇವತ್ತು ಈ ರಾತ್ರಿ ನಮ್ಮದೇ. ಸಾಂದೀಪನಿ ಅಥವಾ ನಾರಾಯಣನದ್ದಲ್ಲ, ಇವತ್ತು ನಮ್ಮ ಶಕ್ತಿ ಮೂರು ಪಟ್ಟಾಗುತ್ತೆ. ನಿಮ್ಮ ಶಕ್ತಿನ ಪ್ರಕಟಗೊಳಿಸಿ ಮಾತೆ, ಪ್ರಕಟಗೊಳಿಸಿ. ಆದ್ರೆ ಇದಕ್ಕೆ ಯಾರು ಕಾರಣ ಕೃಷ್ಣ? ಯಾರು ಇದನ್ನೆಲ್ಲ ಮಾಡ್ತಿರೋದು? ನಾವ್ ಯಾರನ್ನ ದ್ವಾರಕಾದ ಉತ್ತರಾಧಿಕಾರಿ ಅನ್ಕೊಂಡಿದೀವೋ ಅವನೇ ಸಾಂಬ. ಸಾಂಬಾನ? ಆದ್ರೆ ಕೃಷ್ಣ, ಸಾಂಬ ಅಲ್ಲಿ ಆಚಾರ್ಯ ಸಾಂದೀಪನಿ ಆಶ್ರಮದಲ್ಲಿದ್ದಾನೆ. ಅವನ್ ಅಲ್ಲಿದ್ದು ಇಂಥ ಕೇಡು ಹೇಗ್ ಮಾಡಕ್ ಸಾಧ್ಯ? ಸಾಂಬ ಮಹಾದೇವನ ರೌದ್ರ ಅಂಶ ಅಣ್ಣ. ಅವನ ಶಕ್ತಿಗಳು ಮಿತಿ ಮೀರಿರುವಂತಹದ್ದು ದಿನ ಕಳಿತಿದ್ದ ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ. ಅವನು ಆಚಾರ್ಯರನ್ನೇ ಸೋಲಿಸ್ತಿದ್ದೀನಿ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ನನಗ್ ಗೊತ್ತು, ಅವನ್ ಮಾಡ್ತಿರೋ ಈ ಕೆಲಸದಿಂದ ರಾಧಾಳಿಗೂ ಅಪಾಯ ಬರಬಹುದು. ಇವತ್ತು ಸಾಂಬ ತೋರಿಸ್ತಿರೋ ಶಕ್ತಿಯಿಂದ ರಾಧಾಳ ಪ್ರಾಣ ಕೂಡ ಹೋಗ್ಬಿಡಬಹುದು ಅಣ್ಣ. ಅಂದ್ರೆ? ಹೌದು ಅಣ್ಣ, ಇವತ್ತು ರಾಧಾಳ ಪ್ರಾಣ ಅಪಾಯದಲ್ಲಿದೆ. ಸಾಂಬ, ಸಾಂಬ ಎಲ್ಲಿದ್ಯಾ ನೀನು? ಸಾಂಬ, 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 ಬಾಗಿಲು ತೆಗಿ ಬೇಗ. ಶ್ರೀರಾಧಾ, ನೀವಿಲ್ಲಿ? ಅನಿರುದ್ಧ, ಸಾಂಬ ಸಿಕ್ಕದ್ನ? ಇಲ್ಲ, ನಾವೆಲ್ಲ ಕಡೆ ಹುಡುಕಿದ್ವಿ, ಆದ್ರೆ ಅವರಂತೂ ಎಲ್ಲೂ ಸಿಗ್ಲಿಲ್ಲ. ಬಹುಶಃ ಅವನ ಒಳಗೆ ಇರ್ಬೇಕು, ಏನೋ ತಪ್ಪಾದ ಕೆಲಸ ಮಾಡ್ತಿರ್ಬೇಕು. ಒಂದ್ ಕೆಲಸ ಮಾಡು, ಬಾಗ್ಲನ್ ಓಡಿ ಬೇಗ. ಶ್ರೀರಾಧಾ, ನಾನು ಯಾಗದ ರಕ್ಷಣೆಗೆ ಹೋಗ್ಬೇಕು. ಸಾಂಬ ಎಲ್ಲಿದ್ಯಾ ನೀನು? ಸಾಂಬ, ಸಾಂಬನ್ ಕೋಣೆಯಲ್ಲಿದೆಲ್ಲ ಏನ್ ನಡೀತಿದೆ? ಈ ವ್ಯವಸ್ಥೆನೆಲ್ಲ ನೋಡ್ತಿದ್ರೆ ನನಗೆ ಯಾಕೆ ಹೀಗನ್ನಿಸ್ತಿದೆ, ಇಲ್ಲೇನೋ ತಪ್ಪು ನಡೆದಿದೆ ಅಂತ.
ಸಾಂಬ, ಇದೇನ್ ಮಾಡ್ತಿದ್ಯಾ ನೀನು? ಶಕ್ತಿಗಳೇ, ನಿಲ್ಸಿ ಸಾಂದೀಪನಿ ಮಾಡ್ತಿರೋ ನಾರಾಯಣನ ಪೂಜೆನ, ಮುರಿದು ಹಾಕಿ ಅವನ ಅಹಂಕಾರನ. ಏನ್ ಹೇಳಿದ್ದ ಅವನು? ಯಾವತ್ತು ನಿನ್ನ ಶಕ್ತಿಯಿಂದ ಈ ಪಾಷಾಣ ಖಂಡ ಒಡೆದು ಹೋಗುತ್ತೋ ಅವತ್ತು ನಾನು ಸೋಲೊಪ್ಕೊಳ್ತೀನಿ, ಆಮೇಲೆ ನಿನ್ನ ಮನೆ ಕಳಿಸ್ತೀನಿ. ಇವತ್ತು ಆ ದಿನ ಬಂದಿದೆ. ಇವತ್ತು ನಾನು ಸಾಂದೀಪನಿನ ಸೋಲ್ಸಿ ನನ್ನ ತಾಯಿ ಹತ್ರ ಹೊರಟು ಹೋಗ್ತೀನಿ. ಹೋಗಿ ಹೋಗಿ ಮುರಿದು ಹಾಕಿ ಆ ಸಾಂದೀಪನಿ ಮಾಡಿರೋ ಅವನ ಕವಚಾನ, ನಾಶ ಮಾಡಿ ಅವನ ಪಾಷಾಣ ಖಂಡನ. ಯಾವ್ದನ್ನ ಅವನು ನಾರಾಯಣನ ಪ್ರತಿರೂಪ ಅನ್ಕೊಂಡಿದ್ದಾನೋ. ಹೋಗಿ ನನ್ನ ಶಿಷ್ಯರೇ, ಯಾವುದೇ ಕಾರಣಕ್ಕೂ ಈ ಯಾಗ ನಿಲ್ಲಬಾರದು. ನಾರಾಯಣನ ಕೃಪೆಗೆ ಮಾಡ್ತಾ ಇರೋ ಈ ಯಾಗ ಭಂಗ ಆಗಬಾರದು. ಬೆಳಗಾಗೋವರೆಗೂ ಈ ಯಾಗ ರಕ್ಷಣೆ ಮಾಡಿ. ಬೆಳಕಾಗೋದಕ್ಕೆ ನಾನು ಬಿಡೋದಿಲ್ಲ. ಎಲ್ಲವನ್ನು ನಾನು ರಾತ್ರಿನೇ ನಾಶ ಮಾಡ್ತೀನಿ, ಆ ಸಾಂದೀಪನಿಯ ಅಹಂಕಾರನ, ಹಾಗೆ ಆ ಪಾಷಾಣ ಕಂಡ ಕೂಡ. ಕೃಷ್ಣ, ಇಲ್ಲೇ ಯಾಕೆ ನಿಂತಿದ್ಯಾ? ಅಲ್ಲಿ ರಾಧಾಳ ಪ್ರಾಣಕ್ಕೆ ಅಪಾಯ ಇದೆ, ನೀನ್ ಹೋಗೋದಿಲ್ವಾ? ಹೋಗೋಕಾಗೋದಿಲ್ಲ ಅಣ್ಣ. ಈ ಯುದ್ಧ ಗುರು ಸಾಂದೀಪನಿ ಮತ್ತೆ ಅವನ ಶಿಷ್ಯ ಸಾಂಬನ ಮಧ್ಯೆ ಇರೋದು, ನಾನ್ ಮಧ್ಯೆ ಹೋಗೋದಕ್ಕಾಗೋದಿಲ್ಲ. ಒಬ್ಬ ಗುರು ಶಿಷ್ಯನ ಮಧ್ಯೆ ಹೋಗೋದು ಸರಿ ಇರೋದಿಲ್ಲ. ನಾನು ಯಾವಾಗ ಮಧ್ಯೆ ಹೋಗೋಕಾಗೋದು ಅಂದ್ರೆ ಗುರು ಸಾಂದೀಪನಿ ಶಕ್ತಿ ಸಾಂಬನ ಶಕ್ತಿ ಎದುರಿಗೆ ಕ್ಷೀಣವಾದಾಗ ಮಾತ್ರ. ಹಾಗಾಗೋದ್ ಬೇಡ ಅಂತ ನಾನ್ ಬಯಸ್ತೀನಿ ಅಷ್ಟೇ. ಕೃಷ್ಣ, ನಿಯಮಗಳನ್ನ ಯಾವಾಗ ಪಾಲಿಸೋದನ್ನ ಶುರು ಮಾಡಿದೆ? ಕೃಷ್ಣ, ನೀನ್ ಮರ್ತ್ ಹೋಗಿದ್ಯಾ? ನೀನು ನಾರಾಯಣ, ಎಲ್ಲ ನಿಯಮಗಳನ್ನ ಒಡೆದ್ ಹಾಕು, ಹೋಗಿ ರಕ್ಷಣೆ ಮಾಡು ರಾಧಾನ. ಈ ನಿಯಮ ಮಾಡಿದ್ದು ನಾನೇ, ಗುರು ಸಾಂದೀಪನಿಗೆ ಶಕ್ತಿ ಕೊಟ್ಟಿದ್ದು ನಾನೇ. ಈ ನಿಯಮಗಳನ್ನ ನಾನ್ ಪಾಲಿಸ್ತೇ ಇದ್ರೆ ಇನ್ಯಾರು ಪಾಲಿಸ್ತಾರೆ ಅಣ್ಣ? ಈ ಪ್ರಪಂಚದಲ್ಲಿ ನನಗೆ ರಾಧಾಳಿಗಿಂತ ಪ್ರಿಯವಾದವರು ಬೇರೆ ಯಾರೂ ಇಲ್ಲ. ಆದ್ರೆ ಕರ್ತವ್ಯವನ್ನ ಮೀರೋದಕ್ಕೆ ನಾರಾಯಣನಿಗೂ ಆಗೋದಿಲ್ಲ ಅಣ್ಣ. ಈಗ ಏನೇ ಮಾಡೋದಿದ್ರು ರಾಧಾನೇ ಮಾಡಬೇಕಾಗತ್ತೆ. ಎಲ್ಲಿದ್ಯಾ ನೀನು? ನೀವಿಲ್ಲಿಂದ ಹೋದ್ರೇನೆ ನಿಮಗ್ ಒಳ್ಳೇದು. ಖಂಡಿತ ಇಲ್ಲ, ಈ ಕ್ಷಣನೇ ನನ್ನ ಎದುರಿಗ್ ಬಾ, ಈ ಶಕ್ತಿಯಿಂದ ಹೊರಗ್ ಬಾ ಸಾಂಬ. ನಾನು ಆಚಾರ್ಯರಿಗೆ ಮಾತು ಕೊಟ್ಟಿದ್ದೀನಿ, ನೀನೇನು ಕೆಟ್ಟದ್ ಮಾಡೋಕ್ ಬಿಡಲ್ಲ ಅಂತ. ಇದು ಶಕ್ತಿ ಪ್ರಯೋಗ ಮಾಡೋ ಸಮಯ, ನಿಲ್ಸೋದಕ್ಕಾಗೋದಿಲ್ಲ. ಸಾಂದೀಪನಿಗೆ ಒಳ್ಳೆ ಪಾಠ ಕಲಿಸ್ಬೇಕಲ್ಲ. ಆಚಾರ್ಯ ಸಂದೀಪನಿಯ ಶಕ್ತಿಗಳು ಅನಂತವಾದದ್ದು, ಅವರ ಎದುರಿಗೆ ಸವಾಲ್ ಹಾಕ್ ನಿಲ್ಬೇಡ ನೀನು. ಅದನ್ನೇ ಅಲ್ವಾ ನೋಡ್ಬೇಕಾಗಿರೋದು, ಸಾಂದೀಪನಿಯ ಶಕ್ತಿ ಹೆಚ್ಚ ಅಥವಾ ಅವನ ಶಿಷ್ಯ ಸಾಂಬನ ದಾಂತ. ಇದು ಅತಿ ಆಯ್ತು, ಈಗ ನೀನ್ ಹೋಗ್ತೀಯ ಅಥವಾ ನಾನ್ ಹೋಗ್ಲಾ? ಬೇಡ ಅಣ್ಣ.
ಅಲ್ಲಿ ನಮ್ಮ ಗುರು ಸಾಂದೀಪನಿ ಇದ್ದಾರೆ. ಅವರು ತಮ್ಮ ಆಶ್ರಮವನ್ನ ಹಾಗೆ ತಮ್ಮ ಶಿಷ್ಯರನ್ನ ಮತ್ತವರ ಅತಿಥಿ ರಾಧಾಳನ್ನ ಕಾಪಾಡೋದು ಅವರ ಕರ್ತವ್ಯ. ಈ ಶಕ್ತಿ ಏನಿದ್ರು ಸಾಂಬನಂತೆ ಆಗೋಕ್ ಸಾಧ್ಯ, ಆದ್ರೆ ನಾನು ಈ ಯಾಗನ ಭಂಗ ಆಗೋಕೆ ಬಿಡೋದಿಲ್ಲ. ಸಾಂಬ, ಇವತ್ತು ಗುರು ಮತ್ತೆ ಶಿಷ್ಯನ ಯುದ್ಧ ಆಗುತ್ತೆ. ಯುದ್ಧ ತುಂಬಾ ಸಹಿಸ್ಕೊಂಡಿದ್ದೀನಿ, ಆದ್ರೆ ಇನ್ನೂ ಸಾಧ್ಯ ಇಲ್ಲ. ನೀನು ಕೃಷ್ಣನ ಮಗ ಅಂತ ಇಲ್ಲಿವರೆಗೂ ನಾನು ಶಾಂತವಾಗಿದ್ದೆ, ಆದ್ರೆ ಇವತ್ತು ನೀನು ನಿನ್ನ ಗುರುವಿನ ಕೋಪ ನೋಡ್ತೀಯ. ಸ್ವಾಹ. ನನ್ನ ಮೇಲೆ ಪ್ರಹಾರನ? ನಾನ್ ಬರೀ ಪಾಷಾಣ ಕಂಡ ಅಷ್ಟೇ ಅಲ್ಲ, ಬದಲಾಗಿ ಅವನ ಪೂರ್ತಿ ಆಶ್ರಮನೇ ನಾಶ ಮಾಡ್ತೀನಿ. ಏನ್ ಮಾಡ್ತಿದ್ಯಾ ಸಾಂಬ? ತಲೆ ಏನಾದ್ರೂ ಕೆಟ್ಟಿದ್ಯಾ ನಿನಗೆ? ಸಾಂಬ ಇದನ್ನೆಲ್ಲ ಈಗ್ಲೇ ನಿಲ್ಸು. ಇದು ನನ್ನ ಬಲ, ಮತ್ತೆ ನನ್ನ ಬಲನ ನಿಲ್ಸೋದಕ್ ಬರ್ಬೇಡಿ. ನೀವು ಇಲ್ಲಿಂದ ಹೊರಟು ಹೋಗಿ. ಸೋತ್ ಹೋದ್ಯ ಸಾಂಬ ನನ್ನಿಂದ. ನೋಡು, ಸೂರ್ಯ ಹುಟ್ಟತಾ ಇದ್ದಾನೆ, ಹಾಗೆ ನನ್ನ ಯಾಗ ಪೂರ್ಣ ಆಗತ್ತೆ. ನೀನ್ ನಿಜ ಹೇಳಿದ್ದೆ ಕೃಷ್ಣ. ಆಚಾರ್ಯ ಸಾಂದೀಪನಿ ತಮ್ಮ ಶಿಷ್ಯರ ಮತ್ತೆ ಆಶ್ರಮದ ರಕ್ಷಣೆ ಮಾಡಿಕೊಂಡ್ರು, ಕೊನೆಗೂ ಅವರು ಸಾಂಬನನ್ನ ಸೋಲ್ಸೆ ಬಿಟ್ರು. ಎಲ್ಲಿವರೆಗೂ ವ್ಯಕ್ತಿ ಸೋತ ಅಂತ ಒಪ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವನನ್ನ ಸೋತಿದ್ದಾನೆ ಅಂತ ಹೇಳೋದು ಸರಿಯಲ್ಲ. ಸಾಂಬ ಏನೆಲ್ಲ ಮಾಡ್ತಿದ್ದಾನೆ ಅನ್ನೋದರ ಅಂದಾಜು ಕೂಡ ನಿನಗಿಲ್ಲ ಅಣ್ಣ. ನನ್ನ ಮೇಲೆ ಪ್ರಹಾರ ಮಾಡಿ ನೀನು ತಪ್ಪು ಮಾಡಿದೆ ಆಚಾರ್ಯ. ಈಗ ಒಂದು, ನಾನು ನನ್ನ ತಾಯಿ ಹತ್ರ ಹೋಗ್ತೀನಿ, ಇಲ್ಲಾಂದ್ರೆ ಎಲ್ಲಾನು ನಾಶ ಮಾಡ್ತೀನಿ. ರಾಧಾ, ನಾನೊಂದು ಮಹಾವಿದ್ವಂಸಕ ಶಕ್ತಿನ ಪ್ರಯೋಗ ಮಾಡ್ತಾ ಇದ್ದೀನಿ. ಹೊರಟು ಹೋಗಿ, ಅಥವಾ ಇದರಿಂದ ನಿಮ್ ಪ್ರಾಣಕ್ಕೂ ಅಪಾಯ ಆಗ್ಬೋದು. ನನ್ನ ಪ್ರಾಣ ಹೋದ್ರು ಸರಿ, ನಾನು ನಿನ್ನ ತಪ್ಪದಾರಿಲಿ ಹೋಗೋಕ್ ಬಿಡೋದಿಲ್ಲ ಸಾಂಬ. ನಿಮ್ಮನ್ನ ಎಚ್ಚರಿಸೋದು ನನ್ನ ಕರ್ತವ್ಯ, ಮತ್ತೆ ತೀರ್ಮಾನ ನಿಮಗ್ ಬಿಟ್ಟಿದ್ದು. ಈಗ ಏನಾಗುತ್ತೋ ಅದನ್ನ ಅನುಭವಿಸಿ. ನಾನಿವತ್ತು ಸುಮ್ಮನಿರೋದಿಲ್ಲ. ಇಲ್ಲ, ಇದು ಅಸಾಧ್ಯ. ಸೋತ್ ಹೋದ್ರಿ ಅಲ್ವಾ ಆಚಾರ್ಯ, ಚೂರಾಯ್ತಲ್ವಾ ನಿಮ್ಮ ಅಹಂಕಾರ.